ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೇನು ಮಾಹಿತಿ ತಿಳಿಸ್ತಾ ಇದ್ದೀನಿ, ಅರ್ಜುನ್ ಗಾಡಿ ಸೇಲ್ಗಿದೆ, ಅರ್ಜುನ್ 545 ಗಾಡಿ ಸೇಲ್ಗಿರೋದು. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ನೀವು ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಅರ್ಥ ಆಗೋದು. ಪೂರ್ತಿ ವಿಡಿಯೋ ನೋಡಿ, ಪ್ರೈಸೇ ಆಗಲಿ ಏನೇ ಡೀಟೇಲ್ಸ್ ಇದ್ರ ಈ ವಿಡಿಯೋದಲ್ಲೇ ಫುಲ್ ಎಲ್ಲ ಇರುತ್ತೆ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಅದಕ್ಕೂ ಮುಂದೆ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದರೆ ಲೈಕ್ ಮಾಡಿ, ಮೊದಲು ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ರಿಲೇಟಿವ್ಸ್ಗೆ ಆಗಲಿ, ನಿಮ್ಮ ಫ್ರೆಂಡ್ಸ್ಗೆ ಆಗಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಮಹೀಂದ್ರ ಅರ್ಜುನ್ ಗಾಡಿ ಸೇಲ್ಗಿರೋದು. ಮಹೀಂದ್ರ ಅರ್ಜುನ್ 545 555 ಗಾಡಿ ಇದು ಸೇಲ್ಗಿದೆ. ಇದು ಬಂದು ಫಸ್ಟ್ ಆಫ್ ಆಲ್ ಮಾಡಲ್ ವಿಷಯಕ್ಕೆ ಬಂದರೆ, ಮಾಡಲ್ ಬಂದುಬಿಟ್ಟು 2012 ಮಾಡಲ್, 2012 ಮಾಡಲ್. 2012 ಮಾಡಲ್ ಅಂದರೆ 9 ವರ್ಷದ ಗಾಡಿ, 9 ವರ್ಷದ ಗಾಡಿ ಇದು. ಗಾಡಿ ಮಾತ್ರ ಚೆನ್ನಾಗಿ ಗುಡ್ ಕಂಡೀಷನಲ್ಲಿದೆ. ಮತ್ತು ಇದು ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ, ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿದ್ದಾವೆ, ಎಲ್ಲ ಕ್ಲಿಯರ್ ಇದ್ದಾವೆ, 100% ಚೆನ್ನಾಗಿರುತ್ತೆ ತೊಗೊಂಡ್ರೆ. ಇದು ಅಗ್ರಿಕಲ್ಚರ್ ಪರ್ಪಸ್ಗೆ ಆಗಲಿ, ಡೋಜಿಂಗ್ಗೆ ಆಗಲಿ, ಏನಕ್ಕೆ ಆಗಲಿ ಚೆನ್ನಾಗಿರುತ್ತೆ ಗಾಡಿ. ಇದು ಹೆವಿ ಯೂಸ್ ಮಾಡಿಲ್ಲ ಗಾಡಿ, ಚೆನ್ನಾಗಿದೆ, ನೋಡ್ಕೋಬೋದು. ಇನ್ನು ಟೈರ್ಸ್ ಕಂಡೀಷನ್ ಬಗ್ಗೆ ಹೇಳಬೇಕಂದ್ರೆ, ಟೈರ್ಸ್ ಕಂಡೀಷನ್ ಇನ್ನೂ 60% ಇದೆ, ಚೆನ್ನಾಗಿದೆ. ಟೈರ್ಸ್ ನೋಡ್ಕೋಬೋದು ಯಾವ ರೀತಿ ಫೋಟೋದಲ್ಲಿ ಕಾಣಿಸ್ತಿದೆಯಾ ನೋಡಿ. ಮತ್ತು ಫ್ರೆಂಡ್ಸ್, ಅಡ್ರೆಸ್ ವಿಷಯಕ್ಕೆ ಬಂದರೆ, ರಾಯಬಾಗ್ ತಾಲೂಕು ಇದು ಬಂದುಬಿಟ್ಟು ಸೌದತ್ತಿಯಲ್ಲಿ ಟ್ರ್ಯಾಕ್ಟರ್ ಇದು, ಸೌದತ್ತಿಯಲ್ಲಿ ಟ್ರ್ಯಾಕ್ಟರ್ ಇದೆ. ನೀವು ತಗೋಬೇಕಂದ್ರೆ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ಚೆಕ್ ಮಾಡಿಸಿ ಆಫ್ಟರ್ ತೊಗೊಳ್ಳೋದು ಒಳ್ಳೆಯದು. ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ, ಟ್ರ್ಯಾಕ್ಟರ್ನ ಚೆಕ್ ಮಾಡಿಸ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ಡ್ ಮೆಕಾನಿಕನ್ನ ನಿಮಗೆ ಗೊತ್ತಿರೋರ್ನ ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಸಿ ಎಷ್ಟು ವ್ಯಾಲ್ಯೂ ಬೀಳುತ್ತೋ ಅಷ್ಟು ಕೇಳಿ. ಮತ್ತು ಪ್ರೈಸ್ ಹೇಳಬೇಕಂದ್ರೆ, ಪ್ರೈಸ್ ಬಂದುಬಿಟ್ಟು ಅವರು 480 ಹೇಳ್ತಾ ಇದ್ದಾರೆ, 480,000 ಹೇಳ್ತಾ ಇದ್ದಾರೆ. ಬಟ್ ಅಷ್ಟೇ ಫಿಕ್ಸ್ಡ್ ಏನಿಲ್ಲ, ಪ್ರೈಸ್ ನೆಗೋಷಿಯಬಲ್, ಅಷ್ಟು ಇಷ್ಟು ಆಗುತ್ತೆ ನೋಡಿ, ತಗೊಳ್ಳಿ. ಮತ್ತು ಅಡ್ವಾನ್ಸ್ ಪೇಮೆಂಟ್ ಆಗಲಿ, ಏನೇ ಪೇಮೆಂಟ್, ಫೋನ್ಪೇ ಗೂಗಲ್ ಪೇ ಮುಖಾಂತರ ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಡಿ. ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ಚೆಕ್ ಮಾಡಿಸಿ ನಂತರ ನೀವು ಪೇ ಮಾಡಿ ಗಾಡಿ ಚೆನ್ನಾಗಿದೆ ತೊಗೊಳ್ಳಿ. ಗಾಡಿ ಚೆನ್ನಾಗಿದೆ, ನೋಡ್ಕೋಬೋದು ಯಾವ ರೀತಿ ಇದೆ ಅಂತ. ಅವ್ರ ನಂಬರ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡೈರೆಕ್ಟ್ ಕಾಲ್ ಮಾಡಿಬಿಟ್ಟು ಅಲ್ಲಿ ಕೇಳಿಬಿಟ್ಟು ಡೈರೆಕ್ಟ್ ಈ ಟೈಮ್ ಬರ್ತೀವಿ ಅಂತ ಹೇಳಿದರೆ ಅವರು ಹೇಳ್ತಾರೆ ಬನ್ನಿ, ಅವಾಗ ಚೆಕ್ ಮಾಡಿಸಿ, ಅಲ್ಲಿ ಚೆಕ್ ಮಾಡಿಸಿ ಕೂತು ಮಾತಾಡಿ ಗಾಡಿ